ಚಿನ್ನದ ನಾಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಕೋಲಾರ ಇಂದು ಕ್ಷೀರನಾಡು ಮತ್ತು ರೇಷ್ಮೆಯ ನಾಡು ಎಂಬ ಪ್ರಶಂಸೆಯನ್ನು ಪಡೆದುಕೊಳ್ಳುತ್ತಿದೆ. ಬರಗಾಲದ ನಡುವೆಯೂ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಹಾಗೂ ರೇಷ್ಮೆ ಉತ್ಪಾದನೆ ಹೆಚ್ಚಳವಾಗಿರುವುದು ವಿಶೇಷವಾಗಿದೆ. ಸರ್ಕಾರ ಹಾಗೂ ಹಾಲು ಉತ್ಪಾದಕ ಸಂಘಗಳ ಸಹಕಾರದಿಂದ ರೈತರು ಕೃಷಿ ಮತ್ತು ಹೈನೋದ್ಯಮದಲ್ಲಿ ಪ್ರಗತಿ ಸಾಧಿಸಲು ಸಹಕಾರಿಯಾಗಿದ್ದು, ಜಿಲ್ಲೆಯ ಹಾಲಿನ ಡೈರಿಗೆ ಪ್ರತಿನಿತ್ಯ 4.5 ಲಕ್ಷ ಹಾಲು ಸಂಗ್ರಹವಾಗುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಈ ಕುರಿತು ದೂರದರ್ಶನದೊಂದಿಗೆ ದೊಡ್ಡ ಕಸಾಳ ಗ್ರಾಮದ ಕನಕರಾಜ ಸುಮಾರು 14 ಹಸುಗಳನ್ನು ಸಾಕುತ್ತಿದ್ದು, ಪ್ರತಿನಿತ್ಯ 35-40 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು, ಇದರಿಂದ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ ಎಂದು ಹೇಳಿದರು. ಹಾಲು ಒಂದು ಹಸು ಒಂದು 5-6 ಲೀಟ್ರ್ ಕೊಡೋ ಹಸು ಇರುತ್ತೆ, 10 ಲೀಟ್ರ್ ಕೊಡೋ ಹಸು ಇರುತ್ತೆ, 12 ಲೀಟ್ರ್ ಕೊಡೋ ಹಸು ಇರುತ್ತೆ. 10-12 ಲೀಟ್ರ್ ಬರೋಂಥ ಹಸು ಕ್ವಾಲಿಟಿ ಕಮ್ಮಿ ಬರುತ್ತೆ. ಮತ್ತೋರ್ವ ರೈತ ರಾಮಕೃಷ್ಣಪ್ಪ, ರೇಷ್ಮೆ ಕೃಷಿ ಜೊತೆಗೆ ಹಾಲು ಉತ್ಪಾದನೆ ಮಾಡುತ್ತಿದ್ದೇವೆ, ಹಾಲಿಗೆ ಉತ್ತಮ ಬೆಲೆ ದೊರೆಯುತ್ತಿದ್ದು ಆರ್ಥಿಕವಾಗಿ ಪ್ರಗತಿಯಾಗಲು ಅನುಕೂಲವಾಗಿದೆ ಎಂದರು. ನಾವು ಇಷ್ಟಾಗ್ತೀರಿ ಅಂತ ಹೇಳಕ್ಕಾಗಲ್ಲ. ಹಾಲು ಹಸು ಇದ್ದಾಗ ರೇಟ್ ಜಾಸ್ತಿ ಆಗ್ತದೆ, ಬರ್ತಾ ಕಡಿಮೆ ಆಗ್ತದೆ. ಗೌರ್ಮೆಂಟ್ ಡೈರಿಗೆ ಹಾಕ್ತೀರಿ, ಇಲ್ಲಿ ಮನೆಗಳಿಗೆಲ್ಲ ನಾವೇ ಹಾಕ್ತೀರಿ, ಸರ್ಕಾರಿ ಲೇಔಟು ಇಲ್ಲಿ ಒಟ್ಟಿನಲ್ಲೇ ಮನೆಗಳಿಗೆ ಹಾಕ್ತೀರಿ. ಮೊದಲು ನಾವು ಹಾಲು ಹಸುಗಳು ಕಟ್ಟಿದಾಗ 1 ರೂಪಾಯಿ ಲೀಟ್ರು 1 ರೂಪಾಯಿ ಲೀಟ್ರ್ ಆಗ್ತಾ ಇದೆ, ಇವಾಗ 42 ರೂಪಾಯಿ ಆಗ್ತದೆ ದಿವಸಕ್ಕೆ. ಹಾಲು ಉತ್ಪಾದಕ ಸಂಘದ ಕಾರ್ಯದರ್ಶಿ ಸೋಮೇಶ್, ರೈತರಿಗೆ ಸರ್ಕಾರದ ಯೋಜನೆಗಳ ಸಹಾಯದಿಂದ ರೇಷ್ಮೆ ಕೃಷಿ ಹಾಗೂ ಹೈನುಗಾರಿಕೆ ಮಾಡಲು ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತಿದೆ. ದೊಡ್ಡ ಹಸಾಳ ಗ್ರಾಮದಲ್ಲಿ ಸುಮಾರು 80 ಸದಸ್ಯರಿಂದ ಪ್ರತಿದಿನ 1,000 ಲೀಟರ್ ಹಾಲನ್ನು ಶೇಖರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಬಟವಾಡೆ ಮಾಡ್ತೀವಿ, ಪಶು ಆಹಾರ ನೀಡ್ತೀವಿ, 1,235 ರೂಪಾಯಿ ಬೆಲೆ ಬಾಳುತ್ತೆ. ರೈತರಿಗೆ ಭಾಳಷ್ಟು ಸರ್ಕಾರದಿಂದ ಪ್ರೋತ್ಸಾಹನ 5 ರೂಪಾಯಿ ಬರುತ್ತೆ. ರೈತರಿಗೆ ಭಾಳಷ್ಟು ಅನುಕೂಲ ಅಂದರೆ ಇನ್ಶೂರೆನ್ಸ್ ಮಾಡ್ತೀವಿ, ಹಸುಗಳಿಗೆ ಇನ್ಶೂರೆನ್ಸ್ ಮಾಡಿಸಿದರೆ ಒಂದು ಹಸು ಯಾವ ರೀತಿ ಬೆಲೆ ಬಾಳುತ್ತೋ ಅದಕ್ಕೆ 60,000-70,000 ಇನ್ಶೂರೆನ್ಸು ಬರುತ್ತೆ ರೈತರಿಗೆ.